ಎಸಿನು ಮೋದಿ ಭಾಷಣ ಅಂತ್ಯ ಆಗ್ತಾ ಇದ್ದ ಬೆನ್ನಲ್ಲೇ ಹಾಸನದಲ್ಲಿ ಲಾಕ್ಡೌನ್ ಹಾಸನದಲ್ಲಿ 4 ದಿನ ಸಂಪೂರ್ಣ ಲಾಕ್ ವಾರದಲ್ಲಿ 3 ದಿನ ಮಾತ್ರ ದಿನಸಿ ಖರೀದಿಗೆ ಅವಕಾಶ ಈಗಾಗಲೇ ಪ್ರಧಾನಿ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸ್ವತಂತ್ರವಾಗಿ ಕೆಲಸ ಮಾಡಿ ಅನ್ನುವಂತ ಸಲಹೆನ ಕೊಟ್ಟರು ಮೋದಿ ಭಾಷಣ ಅಂತ್ಯವಾಗ್ತಾ ಇದ್ದಂತ ಬೆನ್ನಲ್ಲೇ ಈಗ ಹಾಸನದಲ್ಲಿ ಲಾಕ್ಡೌನ್ ಘೋಷಣೆಯಾಗಿದೆ ಹಾಸನದಲ್ಲಿ 4 ದಿನ ಸಂಪೂರ್ಣ ಲಾಕ್ಡೌನ್ ಸೋಮವಾರ ಬುಧವಾರ ಶುಕ್ರವಾರ ವಾರದಲ್ಲಿ 3 ದಿನ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಮಂಗಳವಾರ ಗುರುವಾರ ಶನಿವಾರ ರವಿವಾರ ಸಂಪೂರ್ಣ ಲಾಕ್ ಹಾಸನ ಉಸ್ತುವಾರಿ ಸಚಿವ ಗೋಪಾಲಯ್ಯ ಆದೇಶ ಈಗಾಗಲೇ ಇದರ ಸುಳಿವು ಕೂಡ ಕೊಟ್ಟಿದ್ರು ಸಚಿವ ಗೋಪಾಲಯ್ಯ ಈಗ ಅದರ ಆದೇಶವನ್ನು ನೀಡಿದ್ದಾರೆ ಹಾಸನ ಉಸ್ತುವಾರಿ ಸಚಿವ ಗೋಪಾಲಯ್ಯ ಆದೇಶವನ್ನು ನೀಡಿದ್ದು ಮೋದಿ ಭಾಷಣ ಅಂತ್ಯವಾಗ್ತಾ ಇದ್ದ ಬೆನ್ನಲ್ಲೇ ಈಗ ಹಾಸನದಲ್ಲಿ ಲಾಕ್ಡೌನ್ ಘೋಷಣೆಯಾಗಿದೆ 4 ದಿನ ಸಂಪೂರ್ಣ ಲಾಕ್ಡೌನ್ ಆಗಿದೆ ಹಾಸನ ಹಾಸನ ಉಸ್ತುವಾರಿ ಸಚಿವ ಗೋಪಾಲಯ್ಯ ಆದೇಶ ವಾರದಲ್ಲಿ 3 ದಿನ ಮಾತ್ರ ದಿನಸಿ ಖರೀದಿಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ ಹಾಸನದಲ್ಲಿ ಇವತ್ತು ಜಿಲ್ಲಾಡಳಿತ ಕೋವಿಡ್ ಈಗಾಗಲೇ ಹೆಚ್ಚಾಗಿರೋದ್ರಿಂದ ಸೋಮವಾರ ಬುಧವಾರ ಶುಕ್ರವಾರ ಈ 3 ದಿನ ಬಿಟ್ಟು ಉಳಿದಂತೆ ಕಡ್ಡಾಯವಾಗಿ ಲಾಕ್ ಡೌನ್ ಮಾಡತಕ್ಕಂತದಕ್ಕೆ ಜಿಲ್ಲಾಡಳಿತ ಈಗಾಗಲೇ ತಗೊಂಡಿದೆ ಸೋಮವಾರ ಬುಧವಾರ ಶುಕ್ರವಾರ ಈ 3 ದಿನ ಮಾತ್ರ ರೈತರಿರಬಹುದು ವ್ಯಾಪಾರಸ್ಥರಿರಬಹುದು ಈಗೇನು 6 ಗಂಟೆಯಿಂದ 10 ಗಂಟೆ ಉಳಿತದೆ ಅದೇ ರೀತಿ ಉಳಿದ ದಿನದಂದು ಸಂಪೂರ್ಣವಾಗಿ ಲಾಕ್ ಡೌನ್ ಮಾಡೋದಕ್ಕೆ ಜಿಲ್ಲಾಡಳಿತ ನಾವೆಲ್ಲ ತೀರ್ಮಾನ ಮಾಡಿದ್ರಿಂದ ಜಿಲ್ಲೆಯ ಜನತೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಜೊತೆಗೆ ಹಾಸನ ಜಿಲ್ಲೆಯ ಜನತೆಯಲ್ಲಿ ಕೋವಿಡ್ ಪ್ರತಿ ಹಳ್ಳಿಗಳಲ್ಲಿ ಅದಿರೋದ್ರಿಂದ ಇವತ್ತು ಹಿಂದುಳಿದ ವರ್ಗಗಳ ಅಷ್ಟಲ್ಲ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಹಾಸ್ಟೆಲ್ಗಳು ಏನಿದ್ದಾವೆ ಸಾಕಷ್ಟು ಹಾಸ್ಟೆಲ್ಗಳಲ್ಲಿ ಸುಮಾರು 10,000 ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪ್ರಧಾನಿ ಭಾಷಣ ಅಂತ್ಯವಾಗ್ತಾ ಇದ್ದಂತೆ ಹಾಸನ ಲಾಕ್ ಆಗಿದೆ ಏನೆಲ್ಲ ಆದೇಶವನ್ನು ನೀಡಿದ್ದಾರೆ ಉಸ್ತುವಾರಿ ಸಚಿವರು ಪ್ರತಿಮಾ ಹಾಸನ ಜಿಲ್ಲೆಯಲ್ಲಿ ವಾರದ 4 ದಿನಗಳ ಕಾಲ ಪೂರ್ಣವಾಗಿ ಲಾಕ್ಡೌನ್ ಮಾಡೋದಕ್ಕೆ ಸಚಿವ ಗೋಪಾಲ್ ರಾಯ್ ಅವರು ಈಗಾಗಲೇ ಆದೇಶವನ್ನ ಮಾಡಿರುವಂತಹದ್ದು ಹಾಸನ ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿನಕ್ಕೆ 30ಕ್ಕೂ ಹೆಚ್ಚು 30 ಜನರು ಸಾವನ್ನಪ್ಪಿದ್ರು ಕಳೆದ ವಾರ ಪ್ರತಿದಿನ 10ರಂತೆ ಸಾವನ್ನಪ್ಪಿದ್ದಾರೆ ಹೀಗಾಗಿ ಸಾವಿನ ಪ್ರಮಾಣ ಮತ್ತು ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾದಂತೆ ಈಗ ಜಿಲ್ಲೆಯಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಹೀಗಾಗಿ ಅನಿವಾರ್ಯವಾಗಿ ವಾರದ 4 ದಿನಗಳ ಕಾಲ ಸಂಪೂರ್ಣವಾಗಿ ಲಾಕ್ಡೌನ್ ಅನ್ನು ಮಾಡೋದಕ್ಕೆ ಸಚಿವ ಗೋಪಾಲಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ 3 ದಿನಗಳ ಕಾಲ ಮಾತ್ರ ಸೋಮವಾರ ಬುಧವಾರ ಶುಕ್ರವಾರ 3 ದಿನಗಳ ಕಾಲ ಮಾತ್ರ ಈಗೇನು ಸೆಮಿ ಲಾಕ್ಡೌನ್ ಇದೆ ಅಂದ್ರೆ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅದು ರೂಲ್ಸ್ ಇರುತ್ತೆ ಅದರ ಹೊರತಾಗಿ ಬೇರೆ 4 ದಿನಗಳು ಸಂಪೂರ್ಣವಾಗಿ ಲಾಕ್ಡೌನ್ ಇರುತ್ತೆ ಪ್ರತಿ ಥ್ಯಾಂಕ್ಸ್ ಹರೀಶ್ ತಮ್ಮ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್